ಇದು 4-5 ದಿವಸ ಮೊದಲನೇದು ನಮ್ಗೊಂದು ಸ್ವಲ್ಪ ಏನೋ ಒಂದ್ ಕಡೆ ತೊಂದರೆ ಆಯ್ತು. ಅದಾದ್ಮೇಲೆ ಇವತ್ತೇನು ನಾವು ಮಾಡಿದ್ವಿ, ಇವತ್ತು ನಿಮಗೊಂದು ಸಕ್ಸಸ್ಫುಲ್ ಸ್ಟೋರಿ. ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಆಗಿದೆ, ಸಕ್ಸಸ್ ಆಗಿದೆ. ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು, ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗ್ ಟೀಮ್ ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಲೋಕಸಭಾ ಸದಸ್ಯರು, ಆ ಪ್ರಾಧಿಕಾರದವರು, ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪರೇಷನ್ ಮಾಡಿದ್ವಿ. ದಯಮಾಡಿ ನಿಮಗೆ ಅಭಿನಂದನೆ. ನಿಮ್ಮನ್ನು ಇವತ್ತೊಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ, ದಯಮಾಡಿ ಕ್ಷಮೆ ಇರಲಿ. ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಕೋನ ಇರ್ತದೆ. ಅದಕ್ಕೆ ಅದನ್ನು ನಾಳಿಂದ ನಾನು ವ್ಯವಸ್ಥಿತವಾದಂಥ ಸಿಸ್ಟಮೆಟಿಕ್ ಅನ್ನೋ ಕೆಲಸವನ್ನು ಮಾಡ್ತೀವಿ. ಸರ್, ಜಲಾಶಯದಲ್ಲಿ 70 ಅಂತ ನೀರಿತ್ತು, ಅದು 72 TMC. ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ, 72 TMC. ಇವತ್ತು ನಾವು ಬರೀ 80,000 ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ. ನಿನ್ನೆ ಮೊನ್ನೆ 140 ಇತ್ತು, ಇವತ್ತು ನಾವು 80,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ. ಇವತ್ತು ನಾಳೆಗೆ ಮತ್ತೆ ಇನ್ನೂ ಒಂದು ಎಲಿಮೆಂಟ್ ಇದ್ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಸರ್, ಇನ್ನು ಉಳಿದ 4 ಎಲಿಮೆಂಟ್ಸ್ಗಳು ಯಾವಾಗ ಕೊಡ್ತೀವಿ? ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಬೆಳಗ್ಗೆ 6 ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ನಾಳೆ ವರ್ಕ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ 4 ಎಲಿಮೆಂಟ್ ಅನ್ನು ಇಳಿಸುವಂತ ಕೆಲಸವನ್ನು ಮಾಡ್ತೀವಿ. ಸರ್, ಇಡೀ ಭಾರತ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಸಕ್ಸಸ್ಗೋಸ್ಕರ. ಈಗ ರೈತರು ಕೂಡ ಆತಂಕದಲ್ಲಿದ್ರು, ಏನಾಗುತ್ತೆ? ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡೋಂತ ಅವಶ್ಯಕತೆ ಇಲ್ಲ. ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಮೊಟ್ಟೆ ಕೊಡ್ತೀವಿ, ಆ ವಿಶ್ವಾಸ ನಮಗಿದೆ. ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ, ನಾಳೆ ನಾಡ್ದನಂದ್ರೆ ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ, ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಬಾಗಿನವನ್ನ ಅರ್ಪಿಸ್ತೀವಿ. ಓಕೆ, ಇದಿಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ